ಕುಮಾರಸ್ವಾಮಿಗೆ ಇರೋದು ಕೇವಲ ದ್ವೇಷ ರಾಜಕೀಯ ದಳಪತಿ ಆರೋಪಕ್ಕೆ ಗುಬ್ಬಿ ಬ್ರಹ್ಮಾಸ್ತ್ರ ಹೇಗಿದೆ ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಗುಬ್ಬಿ ಶ್ರೀನಿವಾಸ್ ಅವ್ರಿಗೂ ಎಚ್ ಕುಮಾರ್ ಕುಮಾರಸ್ವಾಮಿ ಅವ್ರಿಗೂ ಒಂಥರ ಎಣ್ಣೆ ಸೀಕೆ ಕೈ ಥರ ಆಗ್ಬಿಟ್ಟದೆ ಎಲೆಕ್ಷನಿಗೆ ಮುಂಚೆಯಿಂದ ಕುಮಾರಸ್ವಾಮಿ ಅವರ ವಿರುದ್ಧ ಬಹಿರಂಗವಾಗಿ ಸಮರವನ್ನು ಸಾರಿ ಪಕ್ಷವನ್ನು ಬಿಟ್ಟುಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಗುಬ್ಬಿಲಿ ಶ್ರೀನಿವಾಸ್ ಅವರು ಗೆದ್ದುಬಿಟ್ಟು ಎಮ್ ಎಲ್ ಎ ಆದರು ಇದೀಗ ಕಾಂಬೋಡಿಯಾದಿಂದ ಕುಮಾರಸ್ವಾಮಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ನನ್ನ ವಿದೇಶದಲ್ಲೇ ಕೂತ್ಕೋಬಿಡಿ ಅಂತ ಒಂದಷ್ಟು ಜನ ಟೀಕಿಸ್ತಾ ಇದ್ರು ಏನು ನಾನಲ್ಲಿ ಕೂತ್ಕೋಬಿಟ್ರೆ ನೀವೆಲ್ಲ ಇಲ್ಲಿ ಬಡ್ದು ಬಡ್ದು ಬಾಯ್ಗೆ ಯಾವ ಯಾವ್ಯಾವ ದೇಶದಲ್ಲಿ ಹೆಂಗೆಲ್ಲ ಇದೆ ಪರಿಸ್ಥಿತಿ ಯಾವ್ಯಾವ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಕಾಂಬೋಡಿಯಾದಲ್ಲಿರುವಂಥ ಟೆಂಪಲ್ಗಳು ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿಲ್ಲ ಒಂದಷ್ಟು ಜನ ಆಹ್ವಾನ ಕೊಟ್ಟಿದ್ರು ಹೋಗಿದ್ದೆ ಹಂಗೆ ಅಂದ್ಬಿಟ್ಟು ಪರ್ಮನೆಂಟಾಗಿ ಕೂತ್ಕೊಳ್ಳೋಕೆ ಹೋಗಿಲ್ಲ ನಾನು ಪರ್ಮನೆಂಟಾಗಿ ಕೂತ್ಕೊಳಕ್ಕೆ ಇವರೆಲ್ಲ ವ್ಯವಸ್ಥೆ ಮಾಡ್ತಾರಂತೆ ನಾನಲ್ಲಿ ಕೂತ್ಕೊಬಿಡ್ಬೇಕಂತ ಇವರೆಲ್ಲ ನುಂಗ್ ನುಂಗ್ ನೀರು ಕುಡಿದುಬಿಡ್ತಾರಂತೆ ಇಲ್ಲಿ ಅಂತ ಕುಮಾರಸ್ವಾಮಿ ಅವರು ಏರ್ಪೋರ್ಟರು ಬ ಕಾಂಪೌಂಡಿದಿಂದ ಬಂದ ಮೇಲೆ ಗುಡುಗೋದ್ರು ಅಲ್ಲದೆ ಒಂದಷ್ಟು ಜನ ಪಕ್ಷ ನಿಷ್ಠೆ ಇರದೆ ಪಕ್ಷ ಬಿಟ್ಟು ಹೋಗ್ಬಿಟ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನಾನು ಕಳೆದ ಒಂದು ನಿಮ್ಮ ಮಗು ದಷ್ಟ ಪುಷ್ಟವಾಗಿ ಬೆಳಿಬೇಕಾ ಸದಾ ಲವ್ಲವಿಕೆಯಿಂದ ಆಟ ಆಡಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ ಹಾಗಾದರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಅಂಡ್ರೆಡ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಒಂದಷ್ಟು ದಶಕಗಳಿದ್ದ ಪಕ್ಷ ಸಂಘಟನೆ ಆಗಿ ದುಡಿತಾ ಇದ್ದೆ ಆರು ನಮಗೆ ಜೊತೆ ಯಾರೂ ಇರಲಿಲ್ಲ ಅಂತ ಅವರ ಆರೋಪಗಳಿಗೆ ನೇರವಾಗಿ ಗುಬ್ಬಿ ಶ್ರೀನಿವಾಸ ಅವರು ಗುಡುಗವ್ರೆ ಗುಬ್ಬಿ ಶ್ರೀನಿವಾಸ ಅವರು ಡೈರೆಕ್ಟಾಗಿ ಒಂದು ಮಾತನ್ನು ನೀಡೋರೇ ಕುಮಾರಸ್ವಾಮಿ ಅವರಿಗೆ ತಲೆ ಕೆಟ್ಟೋಗೋದನ್ನು ಬಾಕಿ ಆ ಮಟ್ಟಕ್ಕೆ ತಲೆ ಕೆಟ್ಟಿಸ್ಕೊಬಿಟ್ಟವ್ರೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗೋದೊಂದು ಬಾಕಿ ಆ ಮಟ್ಟಕ್ಕೆ ತಲೆ ಕೆಡ್ಸ್ಕೊಬಿಟ್ಟವ್ರೇ ಅವ್ರು ಅಂದ್ಕೊಂಡಿರಲಿಲ್ಲ ಜೆ ಡಿ ಎಸ್ ಪಕ್ಷ ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿಯುತ್ತೆ ಅಂತ ಇಡೀ ರಾಜ್ಯದಲ್ಲಿ ಪಂಚರತ್ನ ಯಾತ್ರೆ ಮಾಡ್ಕೊಂಡು ಏನು ಸಿಂಗಾಪುರಕ್ಕೆ ಹೋಗಿ ಕೂತ್ಕೊಬಿಟ್ರು ಇಲ್ಲ ಎಲೆಕ್ಷನ್ ಓಟಿಂಗ್ ಆಯ್ತಿದ್ದಂಗೆ ಕರೆಸ್ತಾರೆ ನನ್ನ ಸಿ ಎಮ್ ಆಗಿಬೋದು ಬನ್ನಿ ಸ್ವಾಮಿ ಅಂತ ಕರೆಸ್ತಾರೆ ಅಂತ ಓದು ಭ್ರಮನಿರಸನ ಆಗ್ಬಿಟ್ರು ಅವ್ರಿಗೆ ನೀನು ಬುದ್ಧಿ ಭ್ರಮಣೆ ಆಗೋದು ಬಾಕಿ ಅಂತ ಚುನಾವಣೆಗೆ ಮೊದಲಿಂದ ಕೂಡ ದೇವೇಗೌಡರನ್ನು ಗೌರವಿಸುತ್ತಲೇ ಅವರನ್ನು ಟೀಕಿಸುತ್ತಲೇ ಮಾತನಾಡ್ತಿದ್ದಂಥ ಗುಬ್ಬಿ ಶ್ರೀನಿವಾಸ್ ಅವರು ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟದೆ ಅಂತ ಹೇಳ್ಬಿಟ್ರು ಕೆಗೆ ಇನ್ನೇನು ಹುಚ್ಚಿಡಿಯೋದು ಒಂದೇ ಒಂದು ಬಾಕಿ ಇನ್ನೇನು ಉಳ್ಕೊಂಡಿಲ್ಲ ಅಂತ ಆದರೆ ಕುಮಾರಸ್ವಾಮಿ ಅವರು ಅದಕ್ಕೆ ಕೌಂಟ್ರ್ ಕೊಟ್ಟವ್ರೆ ಹೆಸರನ್ನು ಹೇಳದೆ ಏನೋ ಒಂದಷ್ಟು ಜನ ನಂಗೆ ಬುದ್ಧಿ ಆಗ್ಬಿಟ್ಟದೆ ಬುದ್ಧಿ ಆಗೋದು ಒಂದೇ ಬಾಕಿ ನಂಗೆ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಾವ್ರೆ ನನಗ್ಯಾಕೆ ತಲೆ ಕೆಡಬೇಕು ತಲೆ ಕೆಟ್ಟಿಸ್ಕೋಬೇಕಾಗಿರೋರು ಅವರು ಪಕ್ಷ ಬಿಟ್ಟು ಹೋಗ್ಬಿಟ್ಟು ಮತ್ತೊಂದು ಮಾಡ್ಕೊಂಡು ಮತ್ತೊಂದು ಮಾಡ್ಬಿಟ್ಟು ಗೆದ್ಬಿಟ್ಟು ಏನೋ ಸಿಕ್ತು ಅನ್ನಂಗೆ ಆಡ್ತಾವ್ರೆ ನಂಗೆ ತಲೆ ಕೆಡೋಂಗಿದ್ರೆ ನಮ್ಮ ಕುಟುಂಬದಲ್ಲಿ ಹದಿಮೂರಿಂದ ಹದಿನಾಲ್ಕು ಜನ ಡಾಕ್ಟರ್ಗಳವ್ರೆ ನಮ್ಮನ್ನು ನಾವು ನೋಡ್ಕೊಳ್ತೀವಿ ನಿಮ್ಮನ್ನು ನೋಡ್ಕೊಳ್ಳಿ ಅಂತ ಗುಬ್ಬಿ ಶ್ರೀನಿವಾಸ್ ಅವರ ವಿರುದ್ಧ ಬಹಿರಂಗವಾಗಿ ಗುಡ್ ಗುಡ್ಗವ್ರೆ ನನಗ್ ಬುದ್ಧಿ ಬಗ್ಗೆ ಸರ್ಟಿಫಿಕೇಟ್ ಯಾರ್ಯಾರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿಡೋ ವಿರುದ್ಧ ಗುಡುಗಿರುವಂಥ ಕುಮಾರಸ್ವಾಮಿಯವರು ಇಷ್ಟೊಂದು ಪ್ರಾಮಾಣಿಕ ಇಷ್ಟೊಂದು ಪಾರದರ್ಶಕ ಸರ್ಕಾರವನ್ನು ಇಡೀ ದೇಶದಲ್ಲಿ ನಾನು ನೋಡಿಲ್ಲ ನನ್ನ ರಾಜಕೀಯದಲ್ಲಿ ಅಷ್ಟೊಂದು ಪ್ರಾಮಾಣಿಕವಾದ ಪಾರದರ್ಶಕವಾದ ಸರ್ಕಾರ ಇದು ಅಂತ ಒಂಥರ ಪರೋಕ್ಷವಾಗಿ ಭ್ರಷ್ಟಾಚಾರದ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಎಸ್ ವೀಕ್ಷಕರೇ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ವೇದಿಕೆ ಧ್ವಜಾರೋಹಣದ ಬಳಿಕ ವಿರೋಧಿಗಳ ವಿರುದ್ಧ ಟೀಕೆ ಜೆ ಡಿ ಎಸ್ ಕಚೇರಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿಯವರು ಸರ್ಕಾರದ ವಿರುದ್ಧ ಹರಿಯಾಯ್ದಿದ್ದಾರೆ ಒಂದಷ್ಟು ಜನ ಶಾಸಕರುಗಳ ವಿರುದ್ಧ ಗುಡುಗಿದ್ದಾರೆ ಅಲ್ಲದೆ ಬಿ ಬಿ ಎಂ ಪಿ ಗುತ್ತಿಗೆದಾರರ ಟರ್ನ್ ಬಗ್ಗೆ ವ್ಯಂಗ್ಯ ಆಡಿದ್ದಾರೆ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರನ್ನ ಟೀಕಿಸ್ತಾ ಅಜ್ಜಯ್ಯನ ರಕ್ಷಣೆ ಅವ್ರಿಗಿದೆ ನಮಗೆಲ್ಲ ಏನು ಮಾಡೋದು ನಮ್ಗೆ ಯಾರು ರಕ್ಷಣೆ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಅಲ್ಲದೆ ತಮ್ಮ ವಿರುದ್ಧ ಬುದ್ಧಿ ಭ್ರಮಣೆ ಆಗೋದೊಂದೇ ಬಾಕಿ ಅಂತ ಆರೋಪವನ್ನು ಮಾಡಿರುವಂತಹ ಶ್ರೀನಿವಾಸ್ ಅವರ ವಿರುದ್ಧ ಸಹ ಗುಡುಗಿದ್ದಾರೆ ಎಸ್ ವೀಕ್ಷಕರೇ ಕುಮಾರಸ್ವಾಮಿ ಅವರ ಆರೋಪಗಳು ಎಷ್ಟರ ಮಟ್ಟಿಗೆ ಇನ್ನು ಸ್ವಲ್ಪ ದಿನದಲ್ಲಿ ಎರಡು ಮೂರು ದಿನದಲ್ಲಿ ಪೇಪರ್ಗಳು ತಗೋಬತ್ತೀನಿ ಏನು ಬೇರೆ ಹೇಳೋರೆ ಗುತ್ತಿಗೆದಾರದು ಕಾರ್ಪೊರೇಷನ್ದು ಹೀಗಾಗಿ ಏನೆಲ್ಲ ಆಗ್ತಿದೆ ರಾಜ್ಯದಲ್ಲಿ ಒಬ್ಬರ ವಿರುದ್ಧ ವಿರುದ್ಧ ಕೇವಲ ಮಾತಿನ ಚಾಟಿ ನಡೀತಿದೆಯಾ ಅಥವಾ ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರ ಕೆಲಸ ಮಾಡ್ತಿದೆಯಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು